ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಏನಪ್ಪ ಸ್ಪೆಷಲ್ ಅಂದರೆ ಟಿಫನ್ ಸಾಂಬಾರ್. ಅದೇ ಇಡ್ಲಿಗಾಗಲಿ, ವಡೆಗಾಗಲಿ, ಸೈಡ್ ಡಿಶ್ಗಾಗಲಿ ಸಾಂಬಾರು ಬೇಕಲ್ವ ನಮಗೆ. ಹೋಟೆಲ್ ಸ್ಟೈಲಲ್ಲಿ ಟಿಫನ್ ಸಾಂಬಾರ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ತಮಿಳ್ನಾಡು ಸ್ಟೈಲು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಎಲ್ಲರು ಇಷ್ಟಪಟ್ಟು ತಿಂತೀವಿ ನಾವು. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಕುಕ್ಕರ್ಗೆ 1/4 ಕಪ್ಪು ತೊಗರಿಬೇಳೆ ತೊಗೊತಾ ಇದ್ದೀನಿ. ಅದನ್ನು ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೊಗೋಬೇಕು. ಇವಾಗ ಇದು ಕುಕ್ಕರಲ್ಲೇ ಒಂದು ಕಟ್ ಮಾಡಿರೋಂಥ ಟೊಮೊಟೊ ಹಾಕ್ತಾಯಿದ್ದೀನಿ ನಾನು, ಮೀಡಿಯಮ್ ಸೈಜ್ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. 3-4 ಹಸಿಮೆಣಸಿನ್ಕಾಯಿನ ಈ ಥರ ಒಂದು ಸ್ವಲ್ಪ ಮುರಿದು ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಕರಿಬೇವು, 1/4 ಟೀಸ್ಪೂನು ಅರಿಶಿನ. ಇವಾಗ ಅದಕ್ಕೆ 1/2 ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಕೊಂಡು ಇದನ್ನು 3 ವಿಜಿಲ್ ಹಾಕ್ಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 3 ವಿಜಿಲ್ ಹಾಕ್ಸ್ಕೊಂಡ್ರೆ ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇವಾಗ ನೋಡಿ, ನಾನು 3 ವಿಜಿಲ್ ಹಾಕ್ಸ್ಕೊಂಡಿದ್ದೀನಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನಂದು. ನಿಮಗಿನ್ನೂ ಬೇಕಾದರೆ ಇನ್ನೂ ಚೆನ್ನಾಗಿ ಬೇಯಬೇಕು ಅನ್ನೋದೇ 4 ವಿಜಿಲ್ ಆದರೂ ಹಾಕ್ಸ್ಕೋಬೋದು. ನೋಡಿ, ಇವಾಗೆಲ್ಲ ಚೆನ್ನಾಗಿ ಬೇಳೆ ಎಲ್ಲ ಬೆಂದಾಗಿದೆಯಲ್ಲ. ಈಗ ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಎಲ್ಲನೂ ಸ್ವಲ್ಪ ತಣ್ಣಗಾದಮೇಲೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಈಗ ಅದಕ್ಕೆ 5-6 ಬೆಳ್ಳುಳ್ಳಿ ಹೆಸ್ಲು, ಒಂದು ನೋಡಿ ಚಿಕ್ಕ ಒಂದಿಷ್ಟು ಹುಣಸೆಹಣ್ಣು, ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನೊಂದು ಸೈಡ್ಗೆ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ 1/2 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಮೆಂತ್ಯ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದು ನೋಡಿ ರೋಸ್ಟ್ ಆಗಿದೆಯಲ್ಲ, ಇದನ್ನು ಸೈಡ್ಗೆ ಒಂದು ತಣ್ಣಗಾಗೋಕ್ಕೆ ಒಂದು ಪ್ಲೇಟಲ್ಲಿ ತೊಗೊಂಡು ಅದನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕು. ಈಗ ಒಂದು ಅದೇ ಪಾತ್ರೆಯಲ್ಲಿ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, 1/2 ಟೀಸ್ಪೂನಷ್ಟು ಸಾಸಿವೆ ಹಾಕಿ ಚಿಟಪಟ ಅನ್ಸ್ಕೋಬೇಕು. ಈಗ ಅದಕ್ಕೆ ಇಂಗು ಒಂದು ಸ್ವಲ್ಪ, ಇಂಗು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು 2 ಒಣಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ನೋಡಿ ಚಿಕ್ಕ ಸಾಂಬಾರು ಈರುಳ್ಳಿ ಅಂತೀವಲ್ವ ನಾವು, ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾಮೂಲಿ ಈರುಳ್ಳಿ ತೊಗೊಳ್ಳೋದಾದರೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ಥರ ತೊಗೋಬೇಕು. ಇದನ್ನು ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಬರೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಆಗಿದೆಯಲ್ಲ, ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾವು ಬೇಳೆ ಬೇಯಿಸ್ಕೊಂಡು ರುಬ್ಕೊಂಡಿದ್ದೀವಲ್ವ, ಆ ಬೇಳೆ ಎಲ್ಲ ಹಾಕ್ಬೇಕು. ಹಾಕ್ಬಿಟ್ಟು ಆ ಬೇಳೆ ಬೇಯಿಸ್ಬಿಟ್ಟು ಮಿಕ್ಕಿದೆಯಲ್ಲ ನೀರು, ಆ ನೀರನ್ನು ಹಾಕ್ಕೊಂಡು ಇದಕ್ಕೆ ಮತ್ತೆ ನೀರು ನಮಗೆ ನೋಡಿಕೊಂಡು ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟು. ನಾನು ಇವಾಗ 1/4 ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ. ಸಾಂಬಾರು ಇದು ಗಟ್ಟಿ ಬೇಕು ಅನ್ನೋದಾದರೆ ಸ್ವಲ್ಪ ನೀರು ಕಮ್ಮಿ ಮಾಡ್ಕೋಬೇಕು, ಇಲ್ಲ ನಮಗೆ ಮಾಮೂಲಿಯಾಗಿರಬೇಕು ಅನ್ನೋದಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಎಲ್ಲ ಬೇಳೆ ಮತ್ತು ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಸಾಂಬಾರು ಪುಡಿನ ನಾನು 1 ಟೇಬಲ್ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಮಾಡೋ ವೀಡಿಯೋನ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡೋದು ಮಿಸ್ ಮಾಡ್ಕೊಂಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೋಡಿ. ಈಗ ಸಾಂಬಾರು ಪುಡಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಬಿಡಬೇಕು. ನೋಡಿ, ಕುದಿತಿರೋವಾಗ ಈ ಥರ ನೊರೆ ಬರುತ್ತಲ್ಲ, ಈ ನೊರೆನೆಲ್ಲ ತೆಗೆದುಬಿಟ್ರೆ ಸಾಂಬಾರು ಕ್ಲಿಯರಾಗಿರುತ್ತೆ, ಟೇಸ್ಟೇನೂ ಚೇಂಜ್ ಆಗೋಲ್ಲ. ಆದರೆ ಸಾಂಬಾರು ಕ್ಲಿಯರಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಈ ನೊರೆಯೆಲ್ಲ ತೆಗಿತಾ ಇದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸಬೇಕು, ಚೆನ್ನಾಗಿ 5-6 ಕುದಿಯೋಗಿ ಬಿಡಬೇಕು. ಇವಾಗ ಇದಕ್ಕೆ ನಾವು ಜೀರಿಗೆ ಮತ್ತು ಮೆಂತ್ಯನ ಪುಡಿ ಮಾಡ್ಕೊಂಡಿದ್ದೀವಲ್ವ, ಆ ಪುಡಿನ ಹಾಕ್ಕೊಂಡು ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಧನಿಯಾ ಪುಡಿನ 1/4 ಟೀಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಗಿ ಬಿಡಬೇಕು. ಒಳ್ಳೆ ಅರೋಮೆಟಿಕ್ಕಾಗಿರುತ್ತೆ ಈ ಥರ ಮಾಡೋದ್ರಿಂದ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಟೇಸ್ಟಿಗೆ ಬೇಕಾದರೆ ಸ್ವಲ್ಪ ಲಾಸ್ಟಲ್ಲಿ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಏನು ನಾನೇನು ಹಾಕಿಲ್ಲ, ಹುಣಸೆಹಣ್ಣರಲ್ಲೇ ಅಡ್ಜಸ್ಟ್ ಆಗುತ್ತೆ. ತುಂಬ ಅಷ್ಟೇ ಆಗಿದೆ. ಈಗ ಫ್ಲೇಮ್ ಆಫ್ ಮಾಡಿಕೊಂಡು ಅದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನು ಇಡ್ಲಿ ಜೊತೆ ತಿಂತಾಯಿದ್ದೀನಿ, ತುಂಬ ಚೆನ್ನಾಗಿದೆ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.